ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿಬಿಟ್ಟಿದೆ. ನಮಗೆ ಒಂದು ಬಿಪಿಎಲ್ ಕಾರ್ಡ್ ಮಾಡಿಸ್ಕೊಡಿ ಮಾಡಿಸ್ಕೊಡಿ ಅಂತ ಹೇಳಿ ದುಂಬಾಲು ಬಿಡ್ತಾ ಇದ್ದಾರೆ ಜನ. ಕಾಂಗ್ರೆಸ್ ಸರ್ಕಾರ ಬರ್ತಾ ಇದ್ದಂತೆಯೇ ಬಿಪಿಎಲ್ ಕಾರ್ಡ್ಗಳಿಗೆ ಬೇಡಿಕೆ ಜಾಸ್ತಿ ಆಗಿದೆ. ಸರ್ಕಾರದ ಉಚಿತ ಭಾಗ್ಯಗಳನ್ನು ಪಡೆಯಬೇಕು ಅಂತ ಹೇಳಿದ್ರೆ ಅದಕ್ಕೆ ಬಿಪಿಎಲ್ ಮ್ಯಾಂಡೇಟರಿ ಅಂತ ಮಾಡದೇ ಇರಬಹುದು, ಕಡ್ಡಾಯ ಅಂತ ಮಾಡದೇ ಇರಬಹುದು, ಆದರೆ ಕಾರ್ಡ್ ಇರಬೇಕು ಅಂತ ಬಯಸ್ತಾರೆ ಅವರು. ಪ್ರತಿದಿನ 5ಕ್ಕಿಂತ ಹೆಚ್ಚಿನ ಜನರು ಈ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ, ಅರ್ಜಿ ಸಲ್ಲಿಸ್ಕೊಳ್ತಾ ಇದ್ದಾರೆ. ಸರ್ಕಾರದ ಹಲವು ಭಾಗ್ಯ ಗ್ಯಾರಂಟಿ ಘೋಷಣೆ ಹಿನ್ನೆಲೆಯಲ್ಲಿ ಬಿಪಿಎಲ್ ಹೊಂದಿರಬೇಕು ಎನ್ನುವ ಮಾನದಂಡ ಇದೆ. ಬಿಪಿಎಲ್ ಕಾರ್ಡ್ ಬಿಲೋ ಪಾವರ್ಟಿ ಲೈನ್, ಬಿಲೋ ದ ಪಾವರ್ಟಿ ಲೈನ್ ಅಂತ. ಹೀಗಾಗಿ ಉಚಿತ ಸ್ಕೀಮ್ ಪಡೆಯೋದಕ್ಕೆ ಮುಗಿಬಿದ್ದಿದ್ದಾರೆ ಬಡ ಮತ್ತು ಮಧ್ಯಮ ವರ್ಗದ ಜನ. ಉಚಿತ ಸ್ಕೀಮನ್ನು ಪಡೆಯಬೇಕಾದ್ರೆ ಅದಕ್ಕೆ ಪಡ್ಕೊಳ್ಬೇಕು ಅಂಥೇಳಿ ಮುಗಿಲು ಬಿದ್ದಿದ್ದಾರೆ ಅಂದರೆ ಮುಗಿಬಿದ್ದಿದ್ದಾರೆ ಬಡ ಜನ, ಮಧ್ಯಮ ವರ್ಗದ ಜನತೆ. 3 ತಿಂಗಳ ಹಿಂದೆ 1.5 ಲಕ್ಷ ಬಿಪಿಎಲ್ ಕಾರ್ಡ್ಗೆ ಅನುಮತಿ ಇತ್ತು. ಯಾರಪ್ಪ ಈಗ ಅರ್ಜಿ ಹಾಕ್ಕೊಳ್ತಾ ಇರೋದು ಇದೇ ಒಂದು ಪೋಸ್ಟ್ಗೆ ಅಂತ ಬಂದಾಗ, ಬೆಳಗಾವಿಯಲ್ಲಿ 27,411, ವಿಜಯಪುರದಲ್ಲಿ 17,000 ಚಿಲ್ಲರೆ, ಬೆಂಗಳೂರಲ್ಲಿ 12,000 ಚಿಲ್ಲರೆ, ಇನ್ನೊಂದು ಕಡೆ ಬೀದರ್ 12,661, ರಾಯಚೂರು 12,498. ಇವರೆಲ್ಲರೂ ಕೂಡ ಅಷ್ಟೇ, ಇವರೆಲ್ಲರೂ ಕೂಡ ಅಷ್ಟೇ ಇದೀಗ ಬಿಪಿಎಲ್ ಕಾರ್ಡ್ಗಳಿಗೆ ಮುಗಿ ಬೀಳ್ತಾ ಇದ್ದಾರೆ. 50% ಅರ್ಬನ್ ಏರಿಯಾ ಅಲ್ಲಿ ಪಾಪ್ಯುಲೇಷನ್, 50% ಆಫ್ ದ ಪಾಪ್ಯುಲೇಷನ್ ಮ್ಯಾಕ್ಸಿಮಮ್ ಕೊಡಬೇಕು. ಮತ್ತೆ ಅದರಲ್ಲಿ 75% ಆಫ್ ದ ರೂರಲ್ ಪಾಪ್ಯುಲೇಷನ್ ಅಷ್ಟು ಮ್ಯಾಕ್ಸಿಮಮ್ ಕ್ಯಾಪ್ ಇದೆ ಕವರ್ ಮಾಡಬೇಕು ಸೆಂಟ್ರಲ್ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ. ಓಕೆ, ಅಲ್ಲಿ ತನಕ ಸೆಂಟ್ರಲ್ ಗವರ್ಮೆಂಟ್ ಎಲ್ಲ ಸಬ್ಸಿಡಿ ನಿಮ್ಗೆ ಕೊಡ್ತಾರೆ. ಅದು ಜಾಸ್ತಿ ಕೊಡಿದ ಮೇಲೆ ಸ್ಟೇಟ್ ಗವರ್ಮೆಂಟ್ ಎಲ್ಲ ಬಿಯರ್ ಮಾಡಬೇಕು ಅಂದ್ರೆ ಸ್ಟೇಟ್ ಬಜೆಟ್ ಅಂತ ಬರುತ್ತೆ. ನಮ್ಮ ಹತ್ರ ಟೋಟಲ್ ಇಲ್ಲ, ಅದು ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ 4.01 ಕ್ರೋರ್ ಮೆಂಬರ್ಸ್ ಇರಬಹುದು. ಕಾರ್ತಿಕ್ ಇದ್ರೆ ಕಾರ್ತಿಕ್, ಬಿಪಿಎಲ್ ಕಾರ್ಡ್ಗಳಿಗೆ ಜನ ಮುಗಿಬೀಳ್ತಾ ಇದ್ದಾರೆ. ನಮಗೆ ಬಿಪಿಎಲ್ ಕಾರ್ಡ್ ಬೇಕು ಅಂಥೇಳಿ ಸರ್ಕಾರ ಯಾವ ಮೂಮೆಂಟಲ್ಲಿ ಬೇಕಾದರೂ ಎಲ್ಲ ಉಚಿತ ಯೋಜನೆಗಳನ್ನು ಜಾರಿ ಮಾಡಬಹುದು. ಅದರ ಮಾನದಂಡವನ್ನಾಗಿ ಒಂದು ಕಡೆ ಬಿಪಿಎಲ್ ಕಾರ್ಡನ್ನು ಇಡಬಹುದು, ಬಿಪಿಎಲ್ ಕಾರ್ಡ್ ಇರೋರಿಗೆ ಮಾತ್ರ ಅಂತ ಹೇಳಬಹುದು. ಸೊ ಈ ಕಾರಣಕ್ಕೆ ಇದೀಗ ಯಾವ್ಯಾವ ಕಡೆ ಏನಾಗ್ತಾ ಇದೆ ಅಂತ ರಮಾಕಾಂತ್, ಪ್ರಮುಖವಾಗಿ ಏನು ಉಚಿತ ಒಂದು ಭಾಗ್ಯಗಳನ್ನು ಏನು ಕೊಡುವಂತ ಒಂದು ನಿರ್ಣಯಕ್ಕೆ ಸರ್ಕಾರ ಬಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಚುನಾವಣೆ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನ ಇಟ್ಟುಕೊಂಡು ಕಾಂಗ್ರೆಸ್ ಚುನಾವಣೆಯನ್ನ ಎದುರಿಸಿತ್ತು. ಆ ನಿಟ್ಟಿನಲ್ಲಿ ಅದಕ್ಕೆ ಆ ಒಂದು ಚುನಾವಣೆಯಲ್ಲಿ ಇಟ್ಟಂತಹ ಒಂದು ಪ್ರಣಾಳಿಕೆಗೆ ಸಂಬಂಧಪಟ್ಟಂತೆ ಅದಕ್ಕೆ ಮತದಾರರು ಕೂಡ ಒಲವನ್ನ ತೋರಿದ್ರು ಮತ್ತು ಆ ಮೂಲಕ ಮತಗಳು ಕೂಡ ಹೆಚ್ಚು ಬಂದಿರುವ ಕಾರಣಕ್ಕಾಗಿ ಬಹುಮತದೊಂದಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಕೊಟ್ಟಂತ ಭರವಸೆಯನ್ನ ಈಡೇರಿಸೋದಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ತುದಿಗಾಲಲ್ಲಿ ನಿಂತಿದೆ ಅಂತ ಹೇಳ್ಬೋದು. ಈ ಒಂದು ಕಾರಣಕ್ಕಾಗಿ ಇದೀಗ ರಾಜ್ಯದಾದ್ಯಂತ ಬಿಪಿಎಲ್ ಕಾರ್ಡ್ಗಳನ್ನ ಒಂದು ಕಾರ್ಡ್ಗೆ ಅರ್ಜಿಗಳು ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಕಳೆದ 3 ತಿಂಗಳ ಹಿಂದಷ್ಟೇ ಒಂದು 1.5 ಲಕ್ಷದಷ್ಟು ಬಿಪಿಎಲ್ ಕಾರ್ಡ್ಗೆ ಅನುಮತಿಯನ್ನು ಕೂಡ ಅಧಿಕಾರಿಗಳು ಕೊಟ್ಟಿದ್ರು ಆ ಒಂದು ಕಳೆದ ಸರ್ಕಾರದ ಅವಧಿಯಲ್ಲಿ. ಇದೀಗ ಈ ಒಂದು ಹೊಸ ಸರ್ಕಾರ ಬಂದಿರುವ ಕಾರಣ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಸರಿಸುಮಾರು ರಾಜ್ಯಾದ್ಯಂತ ಲೆಕ್ಕಾಚಾರವನ್ನ ನೋಡಿದ್ರೆ ಪ್ರತಿನಿತ್ಯವೂ ಕೂಡ 500ಕ್ಕೂ ಹೆಚ್ಚು ಅರ್ಜಿಗಳು ಬರ್ತಾ ಇದೆ. ಅಂದ್ರೆ ಬಿಪಿಎಲ್ ಕಾರ್ಡ್ಗಾಗಿ ಅರ್ಜಿಗಳನ್ನ ಜನ ಹಾಕ್ತಾ ಇದಾರೆ. ಇದು ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ಇದು ತರಿಣವಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಬಿಪಿಎಲ್ ಕಾರ್ಡ್ಗಳಿಗೆ ಒಂದಿಷ್ಟು ಮಾನದಂಡಗಳು ಕೂಡ ಇದೆ. ನಗರ ಪ್ರದೇಶಗಳಲ್ಲಿ 50% ಅಂದ್ರೆ ಅಲ್ಲಿಯ ಜನಸಂಖ್ಯೆಯ 50% ಮಾತ್ರ ಬಿಪಿಎಲ್ ಕಾರ್ಡ್ಗೆ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಕೊಡಬೇಕಾದ್ರೆ ಈ ಗ್ರಾಮೀಣ ಪ್ರದೇಶದಲ್ಲಿ 75% ಅಲ್ಲಿಯ ಜನಸಂಖ್ಯೆಗೆ ಇರುವಂತ ಜನರಿಗೆ ಕೊಡ್ಬೇಕಾಗತ್ತೆ. ಈಗಾಗಲೇ ಕರ್ನಾಟಕದಲ್ಲಿ 4 ಕೋಟಿಗೂ ಅಧಿಕ ಒಂದು ಬಿಪಿಎಲ್ ಕಾರ್ಡ್ ಇದೆ. ಆ ಹಿನ್ನೆಲೆಯಲ್ಲಿ ಇಲಾಖೆಗಳು ಕೂಡ ಅಂದ್ರೆ ಸರ್ಕಾರದ ಒಂದು ಪರ್ಮಿಷನ್ ಅನ್ನ ತೆಗೆದುಕೊಂಡು ಬಿಪಿಎಲ್ ಕಾರ್ಡ್ಗಳಿಗೆ ಅರ್ಜಿಯನ್ನ ವಿಲೇವಾರಿ ಮಾಡಬೇಕಾಗತ್ತೆ, ಅರ್ಜಿಯನ್ನ ಅವರು ತೆಗೆದುಕೊಳ್ಬೇಕಾಗತ್ತೆ. ಈಗ ಇರುವಂತ ಒಂದು ಪ್ರಮುಖವಾದಂತ ಸವಾಲುಗಳು ಏನಂತಂದ್ರೆ ಸರ್ಕಾರ ಏನು ಫ್ರೀ ಸ್ಕೀಮ್ ಗಳನ್ನ ಕೊಡ್ತಾ ಇದೆಯಲ್ಲ ಅದಕ್ಕೆಲ್ಲಾದ್ರೂ ಮಾನದಂಡಗಳಾಗಿ ಬಿಪಿಎಲ್ ಕಾರ್ಡ್ಗಳನ್ನ ಎಲ್ಲಾದ್ರೂ ಮಾನದಂಡಗಳಾಗಿ ಕೇಳತ್ತ ಸರ್ಕಾರ ಅನ್ನುವಂತ ಕಾರಣಕ್ಕಾಗಿ ಒಂದಿಷ್ಟು ಮಧ್ಯಮ ವರ್ಗದವರು ಮತ್ತು ಈ ಹಿಂದೆ ಬಿಪಿಎಲ್ ಕಾರ್ಡ್ ಹೊಂದಿಲ್ಲ ಅಂತ ಇರತಕ್ಕಂಥವ್ರು ಈಗ ಅರ್ಜಿಗಳನ್ನ ಹಾಕ್ತಾ ಇದ್ದಾರೆ. ಇದೆಲ್ಲ ಒಂದ್ ಕಡೆ ಅಂದ್ರೆ ಒಂದು ಸಮಸ್ಯೆ ಆಗುವಂತ ಸಾಧ್ಯತೆ ಕೂಡ ಇದೆ ರಮಾಕಾಂತ್. ಥ್ಯಾಂಕ್ ಯು ಕಾರ್ತಿಕ್.